ರೇಣುಕಾಚಾರ್ಯ ಯಡಿಯೂರಪ್ಪ ಅವರ ಪರಮಾಪ್ತ ಮತ್ತೆ ರೆಬಲ್ ಆಗಿದ್ದಾರೆ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಮಾಜಿ ಸಿ ಎ ಮಾಜಿ ಸಿ ಎಂ ಕುಮಾರ್ ಏನು ಯಡಿಯೂರಪ್ಪ ಅದಾದಮೇಲೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಭೇಟಿಯಾಗಿ ಒಂದು ರೀತಿ ಅಲ್ಲೋಲ ಕಲ್ಲವನ್ನು ಸೃಷ್ಟಿ ಮಾಡಿದರು ಏನು ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಹೋಗ್ತಾರಂತೆ ಕಾಂಗ್ರೆಸ್ಗೆ ಹೋಗ್ತಾರಾ ಅಂತ ಚರ್ಚೆ ಆಗಿತ್ತು ಇದೀಗ ರೇಣುಕಾಚಾರ್ಯ ತಮ್ಮ ಮತ್ತೆ ತಮ್ಮ ರೆಬಲ್ ಹೇಳಿಕೆಯನ್ನು ಮುಂದುವರಿಸಿದ್ದಾರೆ ಯಡಿಯೂರಪ್ಪ ಅವರು ಏನು ತಪ್ಪು ಮಾಡಿದರು ಯಾರೋ ಕರ್ನಾಟಕ ಬಿ ಜೆ ಪಿಯನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿಯ ಮಾಜಿ ಸಚಿವ ಮಾಜಿ ಶಾಸಕ ರೇಣುಕಾಚಾರ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊನ್ನಾಳಿಯಲ್ಲಿ ಮಾತಾಡಿದ್ರವರು ಇಡ್ರಪ್ಪ ಅವರು ಏನು ತಪ್ಪು ಮಾಡಿದ್ರು ಹೇಳಿ ಅವರನ್ನು ಯಾಕೆ ತೆಗೆದ್ರು ಯಾರೋ ಬಿ ಜೆ ಪಿಯವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕರ್ನಾಟಕ ಬಿ ಜೆ ಪಿ ನಾವಿಕ ನಿಲದ ಹಡಗುರಂತೆ ಕಾಣಿಸ್ತಾ ಇದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ಹೋದರೆ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ಭವಿಷ್ಯ ಇದೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮೋದಿ ಬಗ್ಗೆ ಅಪಾರ ಗೌರವ ಇದೆ ಯಾವುದೇ ಯಾವುದೋ ಕಾರಣದ ಕೈ ಕೆಲಸ ಮಾಡ್ತಾ ಇದೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದರು ಇನ್ನು ತಾನು ಕಾಂಗ್ರೆಸ್ ಸೇರುವ ಪ್ರಶ್ನೆಯೇ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಎಲ್ಲ ವದಂತಿಗಳಿಗೆ ಕ್ಯೂ ಕೂಡ ಅಗತ್ಯ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರುವ ಪ್ರಶ್ನೆಯೇ ಇಲ್ಲ ನನ್ನನ್ನು ಅವರು ಕರೆದೂ ಇಲ್ಲ ನಾನು ಹೋಗ್ತೇನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂದರು ಹೊನ್ನಾಳಿ ನಾಂತಿಯ ಅವಳಿ ತಾಲೂಕನ್ನು ಬರಪಟ್ಟಿಗೆ ಸೇರಿಸುವಂತೆ ಸಿ ಎಂ ಮತ್ತು ಡಿ ಸಿ ಎಮ್ ಅವರನ್ನು ಭೇಟಿ ಮಾಡಿದ್ದೆ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮಲ್ಲಿಕಾರ್ಜುನ ಅವರನ್ನು ಕೂಡ ನಿವಾಸದಲ್ಲಿ ಭೇಟಿ ನಡೆಸಿದ್ದೇನೆ ಕಂದಾಯ ಸಚಿವರನ್ನು ಕೂಡ ಭೇಟಿ ಆಗ್ತೇನೆ ಅಂತ ರೇಣುಕಾಚಾರ್ಯ ಹೇಳಿದರು ಒಟ್ನಲ್ಲಿ ಕಾಂಗ್ರೆಸ್ ಗೋಗಲ್ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರು ಜೊತೆಗೆ ಯಡಿಯೂರಪ್ಪ ಅವರನ್ನು ಯಾರು ಕಾಣಬೆ ಕೈಗಳು ಹಿಂದೆ ಸೆಳೀತಾ ಇದ್ದಾರೆ ಯಡಿಯೂರಪ್ಪ ಅವರು ಏನು ಮಾಡಿದ್ದಾರೆ ಹೇಳಿ ಯಾಕೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅಂದರು ಹೆಂಗಾಗುತ್ತೆ ವಿಪಕ್ಷ ನಾಯಕ ಯಾವುದಾದ್ರೂ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಿಸಿ ಬೈ ಎಲೆಕ್ಷನ್ ಮಾಡಿಸಿ ಇನ್ನೊಂದು ಆರು ತಿಂಗಳು ವೆಯ್ಟ್ ಮಾಡಿ ಆಮೇಲೆ ಮಾಡ್ಬೇಕು ಅಂದ್ಕೊಂಡಿದ್ದಾರಾ ಹೆಂಗೆ ಅಂತ ಒಟ್ಟಾರೆ ರೆಬಲ್ ರೇಣುಕಾಚಾರ್ಯ ಮತ್ತಷ್ಟು ರೆಬಲ್ ಆಗಿದ್ದಾರೆ ನೋಡೋಣ ಬಿ ಜೆ ಪಿ ನಾಯಕರಿಗಾಗಲೇ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೂಡ ಡೋಂಟ್ ಕೇರ್ ಕೊಡಲಿ ಬಿಡಿ ಅಂತಾರೆ ಮುನ್ಸಿದ್ಗೆ ಹೋಗೋಣ